ಕೇಳಿದನು ನೃಪ ಋಷ್ಯ ಶೃಂಗ ವಿಶಾಲ ಕಥೆಯ ಕೇಳಿದನು ನೃಪ ಋಷ್ಯ ಶೃಂಗ ವಿಶಾಲ ಕಥೆಯ ಕಳಿಂಗ ದೇಶದ ಕೂಲವತಿಗಳ ಮಿಂದು ಕಳಿಂಗ ದೇಶದ ಕೂಲವತಿಗಳ ಮಿಂದು ಗಂಗಾಜಲಧಿ ಸಂಗಮದ ಮೇಲೆ ವೈತರಣಿಯ ವರೋತ್ತರ ಕೂಲವನು ದಾಂಟಿದನು ಕಳಿಂಗ ದೇಶದ ಕೂಲವತಿಗಳ ಮಿಂದು ಗಂಗಾಜಲಧಿ ಸಂಗಮದ ಮೇಲೆ ವೈತರಣಿಯ ವರೋತ್ತರ ಕೂಲವನು ದಾಂಟಿದನು ನೃಪಕುಲ ಕಾಲಯಮನಾಶ್ರಮಕ್ಕೆ ಬಂದರು ರೇಣುಕಾಸುತನ ನೃಪಕುಲ ಕಾಲಯಮನಾಶ್ರಮಕ್ಕೆ ಬಂದರು ರೇಣುಕಾಸುತನ ಆ ಕುಮಾರವ್ಯಾಸ ತನ್ನ ವಿನೂತನ ಸಂಕ್ಷೇಪ ಸುಂದರ ಶೈಲಿಯಲ್ಲಿ ತೀರ್ಥಯಾತ್ರಾ ಉಪಪರ್ವದ ವಿವಿಧ ಘಟ್ಟಗಳನ್ನು ವರ್ಣಿಸ್ತಾ ಇದ್ದಾನೆ. ಧರ್ಮರಾಜನ ತೀರ್ಥಯಾತ್ರೆ ನಡೆಯುತ್ತಾ ಇದೆ. ಋಷ್ಯಶೃಂಗನ ಕಥೆಯನ್ನು ಕೇಳ್ತಾರೆ. ಆಮೇಲೆ ದೊಡ್ಡ ಕ್ಷತ್ರಿಯಾಂತಕ ಎನಿಸಿದಂಥ ಪರಶುರಾಮನ ಆಶ್ರಮಕ್ಕೆ ಬರ್ತಾರೆ ಅನ್ನುವ ವಿವರಗಳು ಈ ಪದ್ಯದಲ್ಲಿ ಗೊತ್ತಾಗುತ್ತದೆ. ತತ್ಪೂರ್ವದ ಅಗಸ್ತ್ಯರ ಕಥೆಯ ಕೆಲವೊಂದು ವಿವರಗಳನ್ನು ನೆನಪು ಮಾಡಿಕೊಳ್ಳೋದಾದರೆ, ಹಿಂದೊಮ್ಮೆ ಸೂರ್ಯ ಚಂದ್ರನ ಸದಾಕಾಲ ಆಶ್ರಯಿಸಿರ್ತಕ್ಕಂಥದ್ದು ಮೇರು. ಹಾಗಾಗಿ ಮೇರು ಪರ್ವತವನ್ನೇ ಸೂರ್ಯಚಂದ್ರರು ಸುತ್ತು ಬರ್ತಾರೆ. ತನ್ನನ್ನು ಯಾತಕ್ಕೆ ಪ್ರದಕ್ಷಿಣೆ ಮಾಡೋದಿಲ್ಲ ಅನ್ನುವ ಕೊಬ್ಬಿನಿಂದ ಅಧಟಿನಿಂದ ವಿಂಧ್ಯ ಪರ್ವತ ಮೇಲೆದ್ದು ಬಂದಾಗ ಅದನ್ನು ಬಾಗಿಸುವುದಕ್ಕೆ ಅಗಸ್ತ್ಯನೇ ಬಂದು ಉತ್ತರ ಭಾರತದಿಂದ ದಕ್ಷಿಣದ ಕಡೆಗೆ ಬರ್ತಾ, ನೀನು ತಲೆ ತಗ್ಗಿಸು, ನಾನು ದಾಟಿ ವಾಪಸ್ಸು ಬರುವವರೆಗೂ ನೀನು ತಲೆ ಎತ್ತಬೇಡ ಅಂತ ಹೇಳಿದರೆ, ಆ ಮಹರ್ಷಿಗೆ ಗೌರವದಿಂದ ನಮ್ರನಾಗಿ ವಿಂಧ್ಯ ತಲೆಬಾಗಿದ. ಆ ಮೂಲಕ ದಕ್ಷಿಣ ಪಥಕ್ಕೆ ಬಂದಂಥ ಅಗಸ್ತ್ಯ ಮತ್ತೆಂದೂ ಉತ್ತರಕ್ಕೆ ಹೋಗಲಿಲ್ಲ. ಹಾಗಾಗಿ ವಿಂಧ್ಯ ಅದೇ ರೀತಿ ತಲೆಬಾಗಿ ನಿಂದ ಅಂತ. ಇದು ವಸ್ತುತಃ ಪುರಾಣದ ಕಥೆಯಾದರೂ ಒಂದು ವಿಶೇಷವಾದಂತಹ ಭೌಗೋಳಿಕವಾದ ಸ್ವಾರಸ್ಯವನ್ನು ಒಳಗೊಂಡಿದೆ. ಜಿಯಾಲಜಿಕಲ್ ಟ್ರೂತ್ ಇಲ್ಲಿ ಅಡಗಿದೆ. ಅದೆಂದರೆ ಮೇರು ಪರ್ವತ ಹಿಮಾಲಯ ಶ್ರೇಣಿಯಲ್ಲಿರ್ತಕ್ಕಂಥದ್ದು. ಅದು ವಯಸ್ಸಿನಿಂದ ಚಿಕ್ಕದಾದದ್ದು ಆದರೆ ಎತ್ತರದಿಂದ ದೊಡ್ಡದಾದದ್ದು. ವಿಂಧ್ಯ ಪರ್ವತ ವಯಸ್ಸಿನಿಂದ ಹಿಮಾಲಯಕ್ಕಿಂತ ಪ್ರಾಚೀನವಾದದ್ದು. ಹಾಗಿದ್ದರೂ ಅದು ಎತ್ತರದಲ್ಲಿ ಚಿಕ್ಕನಾದದ್ದು. ಅದನ್ನು ತೋರ್ಪಡಿಸುವುದಕ್ಕೆ ವಯೋಜ್ಯೇಷ್ಠನಾದಂತಹ ವಿಂಧ್ಯ ಆ ಗುಣಜ್ಯೇಷ್ಠನಲ್ಲ, ಅಥವಾ ಪರ್ವತದ ಔನ್ನತ್ಯ ಯಾವುದಿದೆ ಔನ್ನತ್ಯ ಜ್ಯೇಷ್ಠನಲ್ಲ, ಔನ್ನತ್ಯ ಕನಿಷ್ಠ ಅನ್ನುವ ಒಂದು ವಾಸ್ತವವನ್ನು ನೆನಪಿನಲ್ಲಿಟ್ಟುಕೊಳ್ಳೋದಕ್ಕೆ ಬಂದಂಥದ್ದು ಈ ಪುರಾಣ ಕಥೆ ಅಂತ. ಹಾಗೆಯೇ ವಾತಾಪಿ ಇಲ್ವಲ್ಲರೆಂಬವರು ಲೋಕಕಂಟಕರಾಗಿ ಶ್ರಾದ್ದಕ್ಕೆ ಬ್ರಾಹ್ಮಣರನ್ನು ಆಹ್ವಾನಿಸಿ ವಾತಾಪಿ ಮೇಕೆಯ ರೂಪಕ್ಕೆ ಬಂದು ಇಲ್ವಲ್ಲ ಆತನನ್ನು ಕೊಂದು ಅಡುಗೆ ಬಡಿಸ್ತಾ ಇದ್ದ. ಹಿಂದೆ ಸಮಾಂಸ ಶ್ರಾದ್ದವೂ ಕೂಡ ಇತ್ತು ಅನ್ನುವುದನ್ನು ಇದು ತೋರ್ಪಡಿಸುತ್ತದೆ. ಧರ್ಮಶಾಸ್ತ್ರಗಳಲ್ಲಿ ಆ ರೀತಿಯಾದ ಉಲ್ಲೇಖಗಳು ಬರ್ತವೆ. ಆಗ ಅಗಸ್ತ್ಯ ಮಹರ್ಷಿಗಳು ಹೋಗಿ ವಾತಾಪಿ ಜೀರ್ಣೋಭವ ಅಂತ ಹೇಳಿ, ವಾತಾಪಿ ಜೀರ್ಣವೇ ಆಗಲಿ ಅಂತ ಹೇಳಿ ತನ್ನ ಮೂಲಕವಾಗಿ ವಾತಾಪಿಯನ್ನು ಇಲ್ವಲನ್ನು ನಾಶ ಮಾಡಿದ್ರು ಅಂತ. ಇಲ್ವಲ ಕಡೆಗೆ ಶರಣಾಗತನಾದ. ಮತ್ತು ಅವನು ಲೋಕವನ್ನೆಲ್ಲ ಹಿಂಸೆ ಮಾಡಿ ಸಂಗ್ರಹಿಸಿದಂಥ ಧನಕನಕಾದಿಗಳನ್ನೆಲ್ಲ ವಿತರಣೆ ಮಾಡಿದ್ರು ಲೋಕಹಿತಕ್ಕೆ ಅನ್ನುವಂಥ ಕಥೆ ಬಗೆ ಬಗೆಯ ರೂಪದಲ್ಲಿ ಮಹಾಭಾರತ ಭಾಗವತ ಮೊದಲಾದ ಅನೇಕ ಗ್ರಂಥಗಳಲ್ಲಿ ನಮಗೆ ಕಾಣಸಿಗತಕ್ಕಂಥದ್ದಾಗಿದೆ ಅಂತ ಗೊತ್ತಾಗುತ್ತದೆ. ಇನ್ನೀಗ ಪ್ರಸಕ್ತ ಪದ್ಯಕ್ಕೆ ಬಂದಾಗ, ಋಷ್ಯಶೃಂಗ ವಿಭಾಂಡಕ ಮಹರ್ಷಿಯ ಮಗ. ಆತ ಮನುಷ್ಯ ಸಂಪರ್ಕ ಇಲ್ಲದೆ ಬೆಳೆದವನು. ಹಿಂದೊಮ್ಮೆ ರೋಮಪಾದ ಮಹರ್ಷಿ ಮಹಾರಾಜನ ರಾಜ್ಯದಲ್ಲಿ ಮಳೆಯೇ ಆಗದೇ ಇದ್ದಾಗ ಮಳೆ ಬರಬೇಕಂದರೆ ಋಷ್ಯಶೃಂಗ ಬರಬೇಕು. ಆತನನ್ನು ಬರಮಾಡಿಕೊಳ್ಳೋದಕ್ಕೆ ಒಂದು ತರುಣಿಯರ ತಂಡವನ್ನು ಕಳುಹಿಸಿ ಆತನ ಮುಗ್ಧತೆಯನ್ನು ಈ ಮೂಲಕ ಬಳಸಿಕೊಂಡು ಅವನನ್ನು ಕರೆಸಿಕೊಂಡರು. ಮತ್ತು ರೋಮಪಾದ ತನ್ನ ಮಗಳು ಶಾಂತಿಯನ್ನೇ ಕೊಟ್ಟು ಮದುವೆ ಮಾಡಿದ. ಹೀಗೆ ಅವರೆಲ್ಲರಿಗೂ ಕೂಡ ಮಂಗಳಕರವಾದಂಥ ಒಂದು ಕಥೆ ಪರಿಣಮಿಸಿತು ಅಂತ ಗೊತ್ತಾಗುತ್ತೆ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಕೂಡ ಈ ಒಂದು ಕಥೆ ಬರುತ್ತದೆ. ಆ ವಿವರಗಳನ್ನು ನಾವಿಲ್ಲಿ ನೋಡ್ತೀವಿ. ಕಟ್ಟ ಕಡೆಗೆ ಅನೇಕ ನದಿಗಳನ್ನು ದಾಟಿಕೊಂಡು ಬರ್ತಾರೆ, ಗಂಗಾ ಸಂಗಮವನ್ನು ದಾಟ್ತಾರೆ. ಕೂಲವತಿ ಅಂತಂದರೆ ದಡಗಳನ್ನು ಹೊಂದಿದ್ದಂಥದ್ದು ನದಿ ಅಂತ ಅರ್ಥ.
ಬೇರೆ ಬೇರೆ ದೇಶದ ನದಿಗಳು, ಬೇರೆ ಬೇರೆ ಪ್ರಾಂತ ನದಿಗಳು, ಉದಾಹರಣೆಗೆ ಕಳಿಂಗದಲ್ಲಿ ಹರಿತಕ್ಕಂಥ ಇಂದ್ರಾವತಿ ಇರಬಹುದು, ಮಹಾನದಿ ಇರಬಹುದು, ಅವುಗಳನ್ನೆಲ್ಲ ದಾಟಿಕೊಂಡು ಬಂದರು. ಕಟ್ಟ ಕಡೆಗೆ ಪರಶುರಾಮನ ಆಶ್ರಮಕ್ಕೆ ಬರ್ತಾರೆ. ಆ ಪರಶುರಾಮನ ಕಥಾನಕವನ್ನು ರೋಮಶ ಮಹರ್ಷಿ ಹೇಳ್ತಾನೆ ಎನ್ನುವಲ್ಲಿ ಈ ಪದ್ಯ ಮುಗಿಯುತ್ತದೆ. ಮುಂದಿನ ಪದ್ಯಕ್ಕೆ ನಾವಿನ್ನು ತೆರಳಬಹುದು. ಪರಶುರಾಮನ ಕಾರ್ತವೀರ್ಯನ ದುರದೊಳು, ಪರಶುರಾಮನ ಕಾರ್ತವೀರ್ಯನ ದುರದೊಳು, ಇಪ್ಪತ್ತೊಂದು ಸೂಳಿನೊಳು ಅರಿದ ರಾಯರ ಕಂಠನಾಳದ ನೆತ್ತರಿನ ನದಿಯ ಪರಮ ಪಿತೃತರ್ಪಣವನು ಆತನ ಪರಶುವಿನ ನೆನವಸೆಯ ತೊಳಹದ ವರನದಿಯ ವಿಸ್ತರಣವನು ಕೇಳಿದನು ಯಮಸೂನು ಆತನ ಪರಶುವಿನ ನೆನವಸೆಯ ತೊಳಹದ ವರನದಿಯ ವಿಸ್ತರಣವನು ಕೇಳಿದನು ಯಮಸೂನು ಭೃಗುಲಲಾಮನಾದಂಥ ರುಚಿಕ ಪುತ್ರ ಜಮದಗ್ನಿಯ ಮಗ ಪರಶುರಾಮ ಮಹಾವಿಷ್ಣುವಿನ ಆವೇಶಾವತಾರ ಅಂತಲೇ ಪ್ರಸಿದ್ಧನಾದಂಥವನು. ತನ್ನ ತಂದೆಯ ದಿವ್ಯ ಧೇನುವಾದ ಹೋಮಧೇನು ಶಬಲೆಯನ್ನು ಅಪಹರಣ ಮಾಡಿದ ಕಾರ್ತವೀರ್ಯನ ದೌರ್ಜನ್ಯವನ್ನು ಪ್ರತಿಭಟಿಸಿ ಆತ ಹೋಗಿ ಸಹಸ್ರ ಬಾಹುವು ದತ್ತಾತ್ರೇಯ ವರಪ್ರಸಾದ ದೃಪ್ತನೂ ಆದಂಥ ಆ ಮಹಾರಾಜ ಹೈಹಯ ಕುಲದ ಭೂಷಣ ಎನಿಸಿದವನು, ಮತ್ತು ವಿಶೇಷವಾಗಿ ಸುದರ್ಶನನ ಅವತಾರ ಅಂತ ಕೂಡ ಪ್ರಸಿದ್ಧನಾದವನು, ರಾವಣಾದಿಗಳನ್ನೆಲ್ಲ ಗೆದ್ದವನು, ಮಹಿಷ್ಮತಿಯ ಒಡೆಯ ಎಂದು ಪ್ರಸಿದ್ಧನಾದಂಥ ಆ ಸಹಸ್ರಬಾಹು ಕಾರ್ತವೀರ್ಯ ಅರ್ಜುನನನ್ನು ಕೃತವೀರ್ಯನ ಮಗನಾದ ಕಾರಣ ಕಾರ್ತವೀರ್ಯ ಎಂದು ಹೆಸರಾದವನ ಸಾವಿರ ತೋಳುಗಳನ್ನು ಮರಗಳ ಕೊಂಬೆಗಳನ್ನು ಕತ್ತರಿಸುವಂತೆ ತನ್ನ ಕೊಡಲಿಯಿಂದ ಕತ್ತರಿಸಿ ಧ್ವಂಸ ಮಾಡಿದ. ಆಮೇಲೆ ಅವನ ಮಕ್ಕಳು ತನ್ನ ತಂದೆಯ ಸಾವನ್ನು ಸೇಡು ತೀರಿಸಿಕೊಳ್ಳೋದಕ್ಕೆ ಪರಶುರಾಮ ಇಲ್ಲದೇ ಇದ್ದಾಗ ಜಮದಗ್ನಿಯನ್ನು ಕೊಂದು ಓಡಿ ಹೋದಾಗ ಈ ರೋಷದಿಂದ ಕಷಾಯಿತನಾದ ಪರಶುರಾಮ ತಾನು ಆರಾಧನೆ ಮಾಡತಕ್ಕಂಥ ತ್ರೇತಾಗ್ನಿ ಸ್ವರೂಪಿ ಅಗ್ನಿ, ಮೂರು ಅಗ್ನಿಗಳು ಗರ್ಭಪತ್ಯ ದಕ್ಷಿಣ ಮತ್ತು ಆಹ್ವನೀಯ, ಆತನು ಸಪ್ತಜ್ವಾಲಾತ್ಮಕ, ಹೀಗಾಗಿ ಏಳು ಮೂರ್ಲಿ ಇಪ್ಪತ್ತೊಂದು ಅಂತ ಇಪ್ಪತ್ತೊಂದು ಬಾರಿ ಭೂಮಂಡಲವನ್ನೆಲ್ಲ ಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನೆಲ್ಲರನ್ನೂ ತನ್ನ ಕೊಡಲಿಗೆ ಬಾಣಕ್ಕೆ ಗುರಿ ಮಾಡ್ತೀನಿ ಅಂತ ಓಡಿಯಾಡಿದ. ಅನೇಕ ಲಕ್ಷ ಜನ ದುಷ್ಟ ಕ್ಷತ್ರಿಯರನ್ನು ದಮನ ಮಾಡಿ ಲೋಕಕ್ಕೆ ನೆಮ್ಮದಿಯನ್ನು ತಂದುಕೊಟ್ಟ. ಕಟ್ಟ ಕಡೆಗೆ ಈ ಕ್ಷತ್ರಿಯ ರಕ್ತಗಳಿಂದ ಐದು ಮಡುಗಳನ್ನು ನಿರ್ಮಾಣ ಮಾಡಿ ಸ್ಯಮಂತ ಪಂಚಕಾಂತ ಕುರುಕ್ಷೇತ್ರದಲ್ಲಿ ಆ ಸರೋವರಗಳನ್ನು ನಿರ್ಮಿಸಿ ಅಲ್ಲಿ ತಾನು ತನ್ನ ತಂದೆಗೆ ರಕ್ತ ತರ್ಪಣ ಕೊಟ್ಟು ಆ ಬಳಿಕ ನಿವೃತ್ತನಾದ. ತನ್ನ ಕೊಡಲಿಗೆ ಬಂದ ಕಳಂಕವನ್ನು ತೊಳೆದುಕೊಳ್ಳೋದಕ್ಕೆ ಅಂತಲೇ ಒಂದು ತೀರ್ಥವನ್ನು ಸೃಷ್ಟಿ ಮಾಡಿದ. ಆ ಎಲ್ಲ ತೀರ್ಥಗಳಲ್ಲಿಗೆ ಹೋಗಿ ಪಾಂಡವರು ಸ್ನಾನ ಮಾಡಿ ಆಮೇಲೆ ಸ್ಯಮಂತ ಪಂಚಕ ರಕ್ತದ ಮಡುಗಳು ಹೋಗಿ ಶುಭ್ರವಾದ ಜಲದ ಮಡುಗಳಾಗಿದ್ದವು, ಅಲ್ಲಿ ಸ್ನಾನ ಮಾಡಿದರು ಅಂತ. ಇದು ಕೇವಲ ಪೌರಾಣಿಕವಾದದ್ದು, ಐದು ರಕ್ತದ ಮಡುವನ್ನು ಮಾಡುವುದು ವಾಸ್ತವದಲ್ಲಿ ಅಲ್ಲವೇ ಅಲ್ಲ. ಏನಂದರೆ ಐದು ಮಡುಗಳಿದ್ದವು, ಅವುಗಳಿಗೆ ಈ ಕಥೆಯನ್ನು ಹೀಗೆ ಕಲ್ಪಿಸಿದರು. ಪರಶುರಾಮ ಭೃಗುವಂಶೀಯ, ಭೃಗುವಂಶೀಯರಿಗೂ ಮತ್ತು ಹೈಹೇರಿಗೂ ನಿರಂತರವಾಗಿ ಸಂಘರ್ಷ ನಡೀತಾ ಇತ್ತು ಅಂತ ಗೊತ್ತಾಗುತ್ತದೆ. ಆ ಹೈಹೇರು ಕೂಡ ಯದುವಂಶದವರಾಗಿದ್ದರು ಅಂತ ನಮಗೆ ತಿಳಿಯುತ್ತದೆ. ಇದೆಲ್ಲ ನಮಗೆ ಐತಿಹಾಸಿಕವಾಗಿ ಗೊತ್ತಾಗತಕ್ಕಂಥ ಸಾಮಗ್ರಿ. ಇಷ್ಟೆಲ್ಲ ವಿಸ್ತರಣವನ್ನು ಅಡಕವಾಗಿ ಒಂದು ಪದ್ಯದಲ್ಲಿ ಪರಶುರಾಮನ ಕಥಾನಕ ರೂಪದಲ್ಲಿ ಕವಿ ಹೇಳಿದ್ದಾನೆ ಅನ್ನುವಲ್ಲಿಗೆ ಈ ಹೊತ್ತಿನ ಕಥಾಭಾಗ ಮುಗಿದು ನಾಳೆ ವಿವರಗಳನ್ನು ಮತ್ತೆ ನೋಡೋಣ. ನಮಸ್ಕಾರ.